ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಕನ್ನಡ ನ್ಯೂಸ್ ಸ್ಟೋರೀಸ್. ಸ್ನೇಹಿತರೆ, ಪಕ್ಕದಲ್ಲಿರುವ ತಮಿಳುನಾಡು ಯಾವಾಗಲೂ ಕೂಡ ಕರ್ನಾಟಕದ ಜೊತೆ ಕಾಲ್ ಕೆರೆದು ಜಗಳಕ್ಕೆ ನಿಂತಿರುತ್ತೆ. ನಮಗೆ ನೀರು ಬೇಕು ಕೊಡಿ, ನಮಗೆ ನೀರು ಬೇಕು ಕೊಡಿ, ನಮಗೆ ನೀರು ಸಾಕಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಮೊರೆ ಹೋಗುತ್ತೆ. ಸ್ನೇಹಿತರೆ, ಅಂಥವ್ರಿಗೆ ವರುಣ ದೇವ ತಕ್ಕ ಪಾಠವನ್ನೇ ಕಲಿಸಿದ್ದಾನೆ. ಅದೇನು ಅಂತ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಅದಕ್ಕೆ ಮುಂಚೆ ನಂದೊಂದು ಚಿಕ್ಕ ರಿಕ್ವೆಸ್ಟು, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ ಸ್ನೇಹಿತರೆ. ಮಿಂಚಾಂಗ್ ಅನ್ನೋ ಒಂದು ಚಂಡಮಾರುತ ತಮಿಳುನಾಡಿನಲ್ಲಿ ವಿಪರೀತವಾಗಿ ಚಂಡಮಾರುತ ಬೀಸ್ತಾ ಇದ್ದು, ಅದಕ್ಕೆ ಪ್ರತಿಯಾಗಿ ವಿಪರೀತ ಮಳೆನೂ ಕೂಡ ಸುರಿತಾ ಇದೆ. ವರುಣ ದೇವ ತಮಿಳುನಾಡಿನ ಮೇಲೆ ಅದೇನೋ ರೀ ಒಂದು ರೀತಿಯಾದಂತಹ ವಕ್ರದೃಷ್ಟಿಯನ್ನ ಬೀರಿದ್ದಾನೆ. ಎಲ್ಲೆಲ್ಲೋ ಪ್ರವಾಹ ಪರಿಸ್ಥಿತಿ ತುಂಬಾನೇ ಜಾಸ್ತಿ ಆಗಿದೆ, ಮತ್ತೆ ಇತ್ತೀಚೆಗೆ ಎರಡು ಮೂರು ದಿವಸದಿಂದ ಅತಿಯಾಗಿ ಮಳೆ ಸುರಿಯುತ್ತಿರುವುದರಿಂದ ಅಲ್ಲಲ್ಲಿ ಪ್ರವಾಹ ಭೀತಿ ಕೂಡ ಎದುರಾಗಿದೆ. ಮತ್ತೆ ಇನ್ನೂ ಒಂದೇನಪ್ಪ ಹೇಳಬೇಕು ಅಂದ್ರೆ, ಚೆನ್ನೈನಲ್ಲಿ ನೀಲಗಿರಿ ಮತ್ತೆ ಕೊಯಮತ್ತೂರು, ರಾಮನಾಥಪುರಂ, ರಾಮೇಶ್ವರಂ ಈ ಎಲ್ಲ ಭಾಗಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಭಾಗಗಳಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ಸ್ನೇಹಿತರೆ. ನೋಡಿ, ಇದೇ ಅಲ್ವಾ ಸ್ನೇಹಿತರೆ ಅದೇನೋ ಅಂತಾರಲ್ಲ, ನಾವು ಅವರಿಗೆ ಕಷ್ಟ ಬಂದಿರೋದನ್ನ ನಾವು ಇಲ್ಲಿ ಎಂಜಾಯ್ ಮಾಡಬಾರ್ದು. ನಿಜ, ಯಾರದೇ ಕಷ್ಟವನ್ನು ಎಂಜಾಯ್ ಮಾಡಬಾರ್ದು. ಆದರೆ ಪದೇ ಪದೇ ಕರ್ನಾಟಕಕ್ಕೆ ಕಷ್ಟ ಕೊಡ್ತಿದ್ದಂತಹ ತಮಿಳುನಾಡಿಗೆ ನಾವು ಎಂಜಾಯ್ ಮಾಡಬೇಕೋ ಅಥವಾ ಅವ್ರ ಸಪೋರ್ಟ್ಗೆ ಹೋಗಬೇಕೋ ಏನು ಅನ್ನೋದು ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ಅದು ಏನೇ ಇರಲಿ ಸ್ನೇಹಿತರೆ, ತಮಿಳುನಾಡು ನಮ್ಮ ಕಾವೇರಿ ರೈತರ ಪರವಾಗಿ ನಿಲ್ಲದೆ ಯಾವಾಗಲೂ ಕೂಡ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡುತ್ತಾ ಇತ್ತು. ಆಗ ಏನಾಯಿತು ಅಂದರೆ, ಈಗ ರೀಸೆಂಟಾಗಿ ಈಗ ಮೂರು ತಿಂಗಳಿಂದ ನಿಮಗೆ ಗೊತ್ತಿರೋ ಹಾಗೆ ನಮಗೆ ನೀರು ಬೇಕು ಅಂತ ಹೇಳಿಬಿಟ್ಟು ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು. ಅದರ ಪ್ರಕಾರವಾಗಿ ಸುಪ್ರೀಂ ಕೋರ್ಟ್ ಕರ್ನಾಟಕಕ್ಕೆ ತಮಿಳುನಾಡಿಗೆ ನೀವು ನೀರು ಬಿಡಿ ಅಂತ ಹೇಳಿ ಆದೇಶ ಮಾಡಿತ್ತು. ಆದರೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಒಂದು ಬಾರಿ ಯೋಚನೆ ಮಾಡಿ, ನಿಮಗೆ ಹಿಂಗಾರಿನಲ್ಲಿ ಚೆನ್ನಾಗಿ ಮಳೆ ಆಗುತ್ತೆ, ಆವಾಗ ನಿಮಗೆ ನೀರಿಗೆ ಸಮಸ್ಯೆ ಇರೋದಿಲ್ಲ, ಈಗ ನಮ್ಮಲ್ಲಿರುವ ನೀರನ್ನೆಲ್ಲ ಬಿಡಿಸ್ಕೊಂಡು ಸುಮ್ಮನೆ ವೇಸ್ಟ್ ಮಾಡಬೇಡಿ ಅಂತ ಹೇಳಿಬಿಟ್ಟು ಮನವಿಯನ್ನು ಬರೆದಿತ್ತು. ಆ ಮನವಿಗೂ ಕೂಡ ಅವರು ಬಗ್ಗಿರಲಿಲ್ಲ. ಇಲ್ಲಿ ಏನಾಗಿದೆ ಅಂದರೆ, ಅಲ್ಲಿಯ ರಾಜಕಾರಣಿಗಳಿಗೆ ಈ ಕಾವೇರಿ ನದಿ ನೀರು ಅನ್ನೋದು ಒಂದು ರೀತಿಯಾದಂತಹ ರಾಜಕೀಯ ವಸ್ತುವಾಗಿದೆ. ಇಲ್ಲಿ ಮಾನವೀಯತೆಯ ದೃಷ್ಟಿಯಿಂದ, ರೈತರ ದೃಷ್ಟಿಯಿಂದ ಯಾರೂ ಕೂಡ ಯೋಚಿಸ್ತಾ ಇಲ್ಲ. ನೋಡಿ, ಕಾವೇರಿ ನೀರು ಅನ್ನೋದೊಂದು ರೀತಿ ಪ್ರತಿಷ್ಠೆಯ ಕಣ ಆಗಿಬಿಟ್ಟಿದೆ ತಮಿಳುನಾಡಿಗೆ. ಯಾಕಂದರೆ ಕಾವೇರಿ ನೀರನ್ನು ನಾವು ತಂದೆ ತರಬೇಕು ಅನ್ನೋ ಒಂದು ಏನಂತದೆ ಪ್ರತಿಷ್ಠೆ. ಹಿಂದೆ ADMK ಆಡಳಿತಗಿದ್ದಾಗಲೂ ಅಷ್ಟೇ, ಕಾವೇರಿ ನೀರನ್ನು ನಾವು ಬಿಡಬಾರ್ದು. ನಮ್ಮ ಕರ್ನಾಟಕದ ಮನವಿ ಏನಪ್ಪ ಅಂದರೆ, ಅವರಿಗೆ ಹಿಂಗಾರಿನಲ್ಲಿ ಚೆನ್ನಾಗಿ ಈ ಟೈಮಲ್ಲಿ ಚೆನ್ನಾಗಿ ಅತಿ ಜಾಸ್ತಿ ಮಳೆ ಆಗುತ್ತೆ, ಆ ಟೈಮ್ನಲ್ಲಿ ಅವರಿಗೆ ನೀರಿಗೆ ಸಮಸ್ಯೆ ಆಗೋದಿಲ್ಲ. ಈ ಟೈಮ್ನಲ್ಲಿ ನೀರಿಗೆ ಸ್ವಲ್ಪ ಸಮಸ್ಯೆ ಇದ್ದರೂ ಕೂಡ ಅಂಥ ಸಮಸ್ಯೆ ಏನಿರಲಿಲ್ಲ. ಕರ್ನಾಟಕದಲ್ಲಿ ನೋಡಿ, ಈಗ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ. ಇದನ್ನು ಅವ್ರು ಅರ್ಥ ಮಾಡ್ಕೋತಾ ಇಲ್ಲ. ಒಂದು ವೇಳೆ ಆ ನೀರನ್ನು ಹಿಂದೆ ಈಗ ಒಂದು ಮೂರು ತಿಂಗಳಿಂದ ಬಿಡಿಸ್ಕೊಂಡ್ರಲ್ಲ, ಆ ನೀರು ನಮ್ಮ ಕರ್ನಾಟಕದಲ್ಲೇ ಇದ್ದಿದ್ರೆ ನಮ್ಮ ಕನ್ನಡ ಜನಗಳಿಗೆ, ಕರ್ನಾಟಕದವರಿಗೆ ಯೂಸ್ ಆಗ್ತಾ ಇತ್ತು. ಈಗ ತುಂಬ ನೀರು ಅವರಿಗೆ ಶೇಖರಣೆ ಆಗುತ್ತೆ, ತುಂಬ ಚೆನ್ನಾಗಿ ಮಳೆ ಆಗ್ತಾ ಇದೆ. ಅದನ್ನು ಅವರು ಯೋಚನೆನೂ ಮಾಡಲ್ಲ, ಕರ್ನಾಟಕದ ಬಗ್ಗೆ ಒಂದು ಕಿಂಚಿತ್ತು ಕಾಳಜಿನೂ ತೋರಿಸಲ್ಲ. ಆದರೆ ನಾವು ಎಷ್ಟೋ ಬಾರಿ, ಸಾಮಾನ್ಯವಾಗಿ ಪ್ರವಾಹ ಕರ್ನಾಟಕಕ್ಕಿಂತ ಹೆಚ್ಚಾಗಿ ತಮಿಳುನಾಡಲ್ಲೇ ಆಗೋದು. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಒಂದು 5 ವರ್ಷದಿಂದ ಆಗಿತ್ತು ಬಿಟ್ಟರೆ ಅತಿ ಹೆಚ್ಚು ಪ್ರವಾಹ ಏನು ಆಗ್ತಾ ಇರೋಲ್ಲ. ಆದರೆ ಅಷ್ಟು ಪ್ರವಾಹ ಆಗ್ತಾ ಇರೋದು ತಮಿಳುನಾಡಲ್ಲೇ. ಇಂತಹ ಕಷ್ಟಗಳನ್ನ ಕೊಟ್ಟರೂ ಕೂಡ ನಾವು ಕರ್ನಾಟಕದವರು ತಮಿಳುನಾಡವ್ರಿಗೆ ಪ್ರವಾಹ ಪರಿಸ್ಥಿತಿಯಲ್ಲಿ ತುಂಬಾ ಸಹಾಯ ಮಾಡ್ತೀವಿ. ಅವರಿಗೆ ಇಡ್ಲಿ ಪಾರ್ಸಲ್ ಮಾಡೋದಾಗಲಿ ಅಥವಾ ಏನಂತಾರೆ ಮೂಟೆಗಳಲ್ಲಿ ಅಕ್ಕಿಯನ್ನು ಪಾರ್ಸಲ್ ಮಾಡೋದಾಗಲಿ, ಬೆಡ್ಶೀಟು, ಈ ಥರದ
ತುಂಬಾ ಸಹಾಯವನ್ನ ಕರ್ನಾಟಕ ಮಾಡಿದೆ, ಅದರ ಕಿಂಚಿತ್ತು ಕೂಡ ಯೋಚನೆ ಮಾಡಲ್ಲ ತಮಿಳುನಾಡು. ಬಲವಂತವಾಗಿ ನೀರು ಕಿತ್ತುಕೊಳ್ಳುತ್ತೆ, ಆದರೂ ಕೂಡ ನಾವು ಈ ಟೈಮ್ನಲ್ಲೂ ಕೂಡ ಅವರಿಗೆ ಕಷ್ಟ ಇದೆ ಅದನ್ನ ನೋಡಿ ನಾವು ನಗೋದಲ್ಲ. ನಗೋದು ನಮ್ಮ ಧರ್ಮ ಕೂಡ ಅಲ್ಲ. ಆದರೆ ಅದರ ಪ್ರಕಾರವಾಗಿ ತಮಿಳುನಾಡಿಗೂ ಕೂಡ ಎಳ್ಳಷ್ಟಾರು ಇರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ನಮ್ಮ ಜನಗಳಿಗೆ ನೀರಿಲ್ಲದಂಥ ಟೈಮ್ನಲ್ಲಿ ಅವರು ನೀರು ಕೇಳಿ ನಮಗೆ ವಿಪರೀತ ಹಿಂಸೆಯನ್ನು ಕೊಡ್ತಾರೆ. ಹಿಂಸೆ ಅಂದರೆ ನಾವೊಂದು ಮಾತನ್ನು ಹೇಳ್ತಾರೆ ಹಂಸಲೇಖ ಅವರು, ನೀರು ಕೇಳಿದರೆ ಪಾನಕ ನೀಡುತ್ತಾರೆ ಇಲ್ಲಿ ಅಂತ. ಬರೀ ಅದು ಮಾತಲ್ಲಿಲ್ಲ, ಪ್ರಾಕ್ಟಿಕಲ್ಲಾಗಿ ತೋರಿಸ್ತಾ ಇದೆ ಕರ್ನಾಟಕ. ನಮಗೆ ತೊಂದರೆ ಕೊಟ್ಟವ್ರಿಗೂ ಕೂಡ ನಾವು ಹಾಲು ಅನ್ನನೇ ಇಕ್ಕೋತೀವಿ ಅನ್ನೋ ಮಾತನ್ನು ಕರ್ನಾಟಕ ತೋರಿಸ್ಕೊಡ್ತಾ ಇದೆ ಸ್ನೇಹಿತರೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು, ಈ ವಿಷಯ ಬಗ್ಗೆ ತಪ್ಪದೆ ಕಾಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರುವ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.